नमस्कार नोड़ता सुद्दी समय न्यूज चैनल लोकल एक्सप्रेस नानु महारद डाकुळगि मत्तु विचार सुद्दिगळन्नु तेगेदुकोंडु नावु निम्म मुंदे बर्ता इद्दीवि प्रमुख हेडलाइन्स नोड़कोंडु बरोण गांधीगंज कोऑपरेटिव बैंक न सुवर्ण महोत्सव अक्टोबर 27 रंदु भव्य कार्यक्रम आयोजने ग्राहक ठेवणी मेले 0.5 हेच्चुवरी बड्डी नीडलागता इदे केंद्र सहकार सचिव कृष्णलाल गुर्जर अवरिंद उद्घाटने यशस्वीगोळिसलु अध्यक्ष विजय कुमार पाटील गादिगे करे आरजे इवेंट संस्थे वतियिंद 2024 र नवंबर 9 रंदु फेस आफ् द बीदर सीजन 2 सौंदर्य स्पर्धे आयोजने मिस्टर मिस मिसेस टीन मक्कळ विभागगळु स्पर्धे आकर्षणीयागिवे इदर सदुपयोग पडेदुकोळ्ळबेकेंदु रोशनी माळिगे करे ಭೂವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 32 ಅರ್ಜಿಗಳು ಬಂದಿವೆ 15 ದಿನಗಳ ಒಳಗಾಗಿ ಅವುಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ನಂತರ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸಲಾಗುವುದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿಕೆ ಶೋಷಿತ ಸಮುದಾಯಗಳ ಒಕ್ಕೂಟ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಅಕ್ಟೋಬರ್ 20 ರಂದು ಅಭಿನಂದನಾ ಸಮಾರಂಭ ಸಂಸದ ಸಾಗರ್ ಖಂಡ್ರೆ ಮತ್ತು ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರಿಗೆ ಸತ್ಕಾರ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಿದ ಸಂಘಟನೆಗಳ ಪ್ರಮುಖರು ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡಿಕೊಂಡು ಬರೋಣ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಸ್ಥಾಪನೆಗೊಂಡು 50 ವರ್ಷಗಳು ಪೂರೈಸಿರುವಂತಹ ಪ್ರಯುಕ್ತವಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಅಕ್ಟೋಬರ್ 27 ರಂದು ನಗರದ ಸಿಂಧೋಲ್ ಕಲ್ಯಾಣ ಮಂಟಪದಲ್ಲಿ ಸುವರ್ಣ ಮಹೋತ್ಸವ ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ದಿವ್ಯ ಸಮ್ಮುಖವನ್ನು ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಹಕಾರ ಸಚಿವ ಕೃಷ್ಣಲಾಲ್ ಗುರ್ಜರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಎಂದು ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತ ವಿಜಯ ಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಿಗೆ ಅವರು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತ ಅವರು ಸುವರ್ಣ ಸಹಕಾರ ಸ್ಮರಣ ಸಂಚಿಕೆ ಪುಸ್ತಕವನ್ನು ಕೆಎನ್ ರಾಜಣ್ಣ ರಾಜ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಬಿಡುಗಡೆ ಇವರು ಮಾಡಲಿದ್ದಾರೆ ಸುವರ್ಣ ಮಹೋತ್ಸವದ ಒಂದು ವಿಶೇಷ ಠೇವಣಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ 0.5 ಬಡ್ಡಿ ದರವನ್ನು ಠೇವಣಿ ಮೇಲೆ ಹೆಚ್ಚುವರಿಯಾಗಿ ನೀಡುವಂತಹ ಒಂದು ಒಳ್ಳೆ ಅವಕಾಶವನ್ನು ನಾವು ನಮ್ಮ ಬ್ಯಾಂಕ್ನ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳಿದರು ಕರ್ನಾಟಕ ಸರ್ಕಾರದ ಸಂಸದೀಯ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಈ ಒಂದು ಠೇವಣಿ ಯೋಜನೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಯನ್ನು ವಿಜಯ ಕುಮಾರ್ ಪಾಟೀಲ್ ಅವರು ನೀಡಿದರು ಮುಖ್ಯ ಅತಿಥಿಗಳಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಚಿವರಾದ ರಹೀಂ ಖಾನ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆ ಡಿಸಿಸಿ ಬ್ಯಾಂಕ್ ಬೀದರ್ನ ಅಧ್ಯಕ್ಷರಾದ ಅಮರ್ ಖಂಡ್ರೆ ಮಾಂಜರ ಮಹಿಳಾ ಬ್ಯಾಂಕ್ ಬೀದರ್ನ ಅಧ್ಯಕ್ಷರಾಗಿರುವಂತ ಶಕುಂತಲಾ ಕೆ ಬೆಲ್ದಾಳೆ ಭಾಗವಹಿಸಲಿದ್ದಾರೆ ಬೀದರ್ ಜಿಲ್ಲೆಯ ಎಲ್ಲಾ ಶಾಸಕರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು 1974 ರಲ್ಲಿ ಬೀದರ್ ನಗರದ ಗಾಂಧಿಗಂಜ್ ವ್ಯಾಪಾರಸ್ಥರೆಲ್ಲ ಸೇರಿಕೊಂಡು ದಿವಂಗತ ಮಹಾಂದಪ್ಪ ಮಡಕಿಯವರ ಒಂದು ಅಧ್ಯಕ್ಷತೆಯಲ್ಲಿ ಕೇವಲ 189 ಸದಸ್ಯರಿಂದ 182,000 ಷೇರು ಬಂಡವಾಳ ಸಂಗ್ರಹಿಸಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಾಗೂ ಸಹಕಾರ ಇಲಾಖೆ ಅನುಮತಿ ಪಡೆದುಕೊಂಡು ಬ್ಯಾಂಕ್ ಪ್ರಾರಂಭ ಮಾಡಿದರು ಇಂದು 5,19,00,000 ಷೇರು ಬಂಡವಾಳ ಹೊಂದಿದೆ ಬೀದರ್ ನಗರದ ಶಿವನಗರ್ ಬಸವಕಲ್ಯಾಣ ಭಾಲ್ಕಿ ಹುಮ್ನಾಬಾದ್ ಔರಾದ್ನಲ್ಲಿ ಇದರ 5 ಶಾಖೆಗಳನ್ನು ಓಪನ್ ಮಾಡಲಾಗಿದೆ 2023-24 ನೇ ಸಾಲಿನಲ್ಲಿ 1,26,00,000 ರೂಪಾಯಿ ಲಾಭದಲ್ಲಿದೆ ಎಂದು ಹೇಳಿದರು ಅಕ್ಟೋಬರ್ 20 ರಿಂದ 26 ರವರೆಗೆ ಉಚಿತ ಆರೋಗ್ಯ ತಪಾಸಣೆ ಸಸಿ ನೆಡುವಂತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಗವಿಕಲರಿಗೆ ಸಹಕಾರ ಮತ್ತು ವಿವಿಧ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಗರದ ವಿವಿಧೆಡೆ ಆಯೋಜನೆ ಮಾಡಲಾಗಿದೆ ಎಂದು ಪಾಟೀಲ್ ತಿಳಿಸಿದರು ಇದೇ ವೇಳೆ ಸುವರ್ಣ ಮಹೋತ್ಸವದ ಲೋಗೋ ಬಿಡುಗಡೆ ಮಾಡಲಾಯಿತು ಗ್ರಾಹಕರಿಗೆ ಈ ನಿಮಿತ್ತ ಠೇವಣಿ ಮೇಲೆ 0.5 ಬಡ್ಡಿ ಹಣ ಹೆಚ್ಚುವರಿಯಾಗಿ ನೀಡಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಕೂಡ ನೀಡಿದರು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಡಿವಳಪ್ಪ ಗಂಗಶೆಟ್ಟಿ ನಿರ್ದೇಶಕರಾದ ಅಶೋಕ್ ಲಾಚೂರಿಯಾ ಡಿವಿ ಸಿಂಧೋಲ್ ಕಾಶಿನಾಥ್ ಶೆಟ್ಕರ್ ಜೈಕುಮಾರ್ ಕಾಂಗೆ ಸುನಿಲ್ ಬಿರಾದರ್ ಗುನ್ನಳ್ಳಿ ಅಂತೇಶ್ವರ್ ಶೆಟ್ಕರ್ ಕೆಕೆ ಅಟ್ಟಲ್ ಭರತ್ ಶೆಟ್ಕರ್ ಶಿವನಾಥ್ ಪಾಟೀಲ್ ಅಮರನಾಥ್ ಹುಲೇಕರ್ ಮಲ್ಲಿಕಾರ್ಜುನ್ ಕಾರ್ಬರಿ ಶಾಂತ ಖಂಡ್ರೆ ಜ್ಯೋತಿ ಗೌರ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾನಂದ ಪಾಟೀಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರ್ಷ ಮುಗಿಸ್ತಾ ಇದೆ ಒಂದು ಒಳ್ಳೆ ಪ್ರಗತಿ ಪರದಲ್ಲಿ ನಡೆದು ಬಂದು ಇಲ್ಲಿವರೆಗೆ ಏನು ನಮ್ಮ ಬೀದರ್ ಜಿಲ್ಲೆ ಎಲ್ಲ ವರ್ಗದವರಿಗೆ ದೊಡ್ಡವರು ಸಣ್ಣವರು ಯಾವುದೇ ಬಲ್ಲಿನರಿಗೆ ನಾವು ಬಹಳಷ್ಟು ಸಹಕಾರ ಮಾಡಿ ನಮ್ಮ ಬ್ಯಾಂಕ್ ಅವರಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಬರುವಂತ ಸಹಾಯ ಮಾಡಿದೆ ಅಂತ ತಮ್ಮಲ್ಲಿ ಹೇಳ್ತೀನಿ ಅದೇ ರೀತಿ ನಾವು ಬರುವ 27ನೇ ತಾರೀಕಿಗೆ ಸಿಂಧೋಲ್ ಕಲ್ಯಾಣ ಮಂಟಪದಲ್ಲಿ ನಾವು ನಮ್ಮ ಸ್ವರ್ಣ ಮಹೋತ್ಸವವನ್ನು
कार्यक्रम आयोजित आयोजन परम पूजा श्री नाडोज परम पूजा श्री बसवलिंग पट्टदेवर दिव्य सानिध्य वह कार्यक्रम अदे रीति सद्गुरु श्री डॉक्टर शिवकुमार महास्वामी दिव्य सम्मुखदल्ली कार्यक्रम आयोजित है। अदे रीतिया कार्यक्रम नम केंद्र मंत्री श्री कृष्णपाल गुर्जर मान्य राज्य दर्जे केंद्र सहकार सचिव कूड़ा आ कार्यक्रम आगमस्ता इवर उद्घाटन उद्घाटक बरता अदे रीतिया सुवर्ण सहकार स्मरण संचिके पुस्तक के एन राजण्ण नम मान्य सहकार सचिव कर्नाटक सरकार सरकार बिडुगडे माड्ता इद्दारे। अदे रीति स्वर्ण महोत्सव विशेष ठेवणे योजनेयन्नु कर्नाटक सरकार संसदीय मत्तु कानून सचिवराद श्री एस के पाटील अवरु बिडुगडे माड्ता इद्दारे। अदे रीतियागि मुख्य अतिथिगळागि बीदर जिले उस्तुवारी सचिवराद श्री ईश्वर बी खंड्रेजी ಬೀದರ್ನಲ್ಲಿ ಸೌಂದರ್ಯ ಸ್ಪರ್ಧೆಗಾಗಿ ಹೊಸ ಸಂಸ್ಥೆಯೊಂದು ಹುಟ್ಟಿಕೊಂಡಿದೆ ಅದು ಯಾವುದು ಅಂತೀರಾ ಅದುವೇ ಆರ್ಜೆ ಈವೆಂಟ್ ಸಂಸ್ಥೆ ಇದರ ವತಿಯಿಂದ ಫೇಸ್ ಆಫ್ ದ ಬೀದರ್ ಸೀಸನ್ 2 ಎಂಬ ಈ ಒಂದು ವರ್ಷದ ಅತ್ಯಂತ ದೊಡ್ಡ ಸೌಂದರ್ಯ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಈ ಸಂಸ್ಥೆ ಸಿದ್ಧವಾಗಿದೆ ಈ ಕಾರ್ಯಕ್ರಮವು ಎಲ್ಲಾ ವಯೋಮಾನದ ಮಹಿಳೆಯರು ಮತ್ತು ದಂಪತಿಗಳು ಹಾಗೂ ಪುರುಷರಿಗೆ ಅವಕಾಶವನ್ನು ಒದಗಿಸಲು ಉದ್ದೇಶಿಸಿದೆ ಮಿಸ್ಟರ್ ಮಿಸ್ ಅಂಡ್ ಮಿಸಸ್ ಟೀನ್ ಮತ್ತು ಮಕ್ಕಳ ವಿಭಾಗಗಳು ಈ ಸ್ಪರ್ಧೆಯ ಪ್ರಮುಖ ಆಕರ್ಷಣೆಗಳಾಗಿವೆ ಸ್ಪರ್ಧೆಯ ಒಂದು ಮಾದರಿ ನೋಂದಣಿ ಈಗಾಗಲೇ ಪ್ರಾರಂಭವಾಗಿದೆ ಆಸಕ್ತರು 8088316277 ಈ ಒಂದು ನಂಬರ್ಗೆ ಕರೆ ಮಾಡುವ ಮೂಲಕವಾಗಿ ಕೂಡಲೇ ನೋಂದಣಿಯನ್ನು ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂದು ರೋಶನಿ ಮಾಳಿಗೆಯವರು ಇಂದು ಒಂದು ನಗರದಲ್ಲಿ ಮಾಧ್ಯಮದ ಮಿತ್ರರಿಗೆ ತಿಳಿಸಿದರು ನವೆಂಬರ್ 9/2024 ಗುಂಪ ರಸ್ತೆಯಲ್ಲಿರುವಂತಹ ಸಪ್ನ ಕನ್ವೆನ್ಷನ್ ಹಾಲ್ ಬಿಗ್ ಬಜಾರ್ನಲ್ಲಿ ಸಾಯಂಕಾಲ 5 ಗಂಟೆಯಿಂದ ಸ್ಪರ್ಧೆ ಆರಂಭಗೊಳ್ಳಲಿದೆ ಕಳೆದ 2 ವರ್ಷಗಳಿಂದ ಬೀದರ್ ನಗರದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವಂತ ಫೇಸ್ ಆಫ್ ದಿ ಬೀದರ್ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಾಕಷ್ಟು ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಕಳೆದ ವರ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿತ್ತು ಅದರ ವಿನ್ನರ್ಗಳು ಕೂಡ ಈ ಒಂದು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಎಲೆಮರೆ ಕಾಯಂತಿರುವಂತ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಸಹಕಾರಿಯಾಗಿದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ನೋಂದಣಿ ಮಾಡಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ರೋಶನಿ ಹೇಳ್ತಾರೆ ಹೀಗಾಗಿ ಈ ಮೊದಲು ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಸೌಂದರ್ಯ ಸ್ಪರ್ಧೆ ನಡೀತಾ ಇತ್ತು ಆದರೆ ಯಾವುದಕ್ಕೂ ಬೀದರ್ ಬಂದಿಗಳಾಗಿರತಕ್ಕಂಥ ನಾವು ಕಡಿಮೆ ಇಲ್ಲ ಎನ್ನುವುದಕ್ಕೆ ಈ ಸ್ಪರ್ಧೆ ಮೂಲಕ ತೋರಿಸಬೇಕಾಗಿದೆ ವಿಜೇತರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಿ ಗೌರವಿಸಲಾಗ್ತಾ ಇದೆ ಮಿಸ್ಟರ್ ಮಿಸ್ ಮಿಸಸ್ ಟೀನ್ ಮತ್ತು ಮಕ್ಕಳು ಹೀಗೆ 5 ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡುವ ಘೋಷಣೆ ಮಾಡಲಾಗಿದೆ ನೋಂದಣಿಗಾಗಿ ಒಂದು ಫೀಯನ್ನು ಇಡಲಾಗಿದೆ ಅದನ್ನು ತಾವು ಕರೆ ಮಾಡಿ ಒಂದು ಸಂಪರ್ಕ ಮಾಡಬೇಕು ಅನ್ನುವಂತ ಮಾತನ್ನ ಆಯೋಜಕರಾಗಿರುವಂತ ರೋಶನಿ ಮಾಳಿಗೆ ಸೃಷ್ಟಿ ದೇಶಮುಖ್ ಚಾಂದನಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗಗನ ಸ್ನೇಹ ಧನಶ್ವಿ ದಿವ್ಯ ದಿಶಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುಟಿನಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೆ ಅವರು ಇದ್ದಾರೆ ಸೋ ನಾವು ಲಾಸ್ಟ್ ಟೈಮ್ ನೋಡಬೇಕಾದ್ರೆ ಆರ್ಜೆ ಇವೆಂಟ್ ಫೇಸ್ ಆಫ್ ಬೀದರ್ ಸೀಸನ್ 1 ಸಪ್ನ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾಡಿದ್ವಿ ಅದೇ ರೀತಿಯಿಂದ ಇವಾಗಲೂ ಸೀಸನ್ 2 ಸೀಸನ್ 1 ತುಂಬಾ ಚೆನ್ನಾಗಾಗಿದೆ सो सीजन टू नू माडबेकु अंत नावु प्रयत्न माडि इवाग 2024 अल्लि फेस आफ् बीदर सीजन टू इवाग माड्ता इदीवि 9 डेट नवंबर 9ने तारीखिदे सायंकाल 5 गंटेयिंद 10 गंटे वर्गू सो यारु इंट्रेस्टेड इद्दीरा क्यांडिडेट्स अवरु रिजिस्ट्रेशन माडिसबहुदु मत्ते इदरल्लि कैटगरी बंदुबिट्टु किड्सु टीनु मिस्सु मिसेसु चिक्क मक्कळु हिडकोंडु मद्वे आगिनोरु एल्लरू माडबहुदु ಯಾಕಂದ್ರೆ ಕಪಲ್ಸ್ ಶೋ ಲಾಸ್ಟ್ ಟೈಮ್ ಇರಲಿಲ್ಲ ನಮ್ಮ ಹತ್ರ ಮತ್ತೆ ಹುಡುಗರಿಗೆ ಅವಕಾಶ ಇರಲಿಲ್ಲ ಚಿಕ್ಕ ಮಕ್ಕಳಲ್ಲಿ ಹುಡುಗರಿಗೆ ಅವಕಾಶ ಇತ್ತು ಈ ಸಾರಿ ಹುಡುಗರಿಗೂ ಇಟ್ಟಿದ್ದೀವಿ ಕಪಲ್ಸ್ಗೂ ಇಟ್ಟಿದ್ದೀವಿ ಎಲ್ಲ ಕ್ಯಾಟಗರಿಯವ್ರಿಗೂ ಇದೆ ಸೊ ಎಲ್ಲರೂ ಬಂದುಬಿಟ್ಟು ಇದು ಒಂದು ಅವಕಾಶವನ್ನು ಅವರು ನೋಡಿ ಯಾವ ರೀತಿ ನಾವು ಮಾಡ್ತೀವಿ ಅಂತ ನೋಡಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ರಿಜಿಸ್ಟ್ರೇಷನ್ ಮಾಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಬಂದುಬಿಟ್ಟು ನಮ್ಮದು ಶೋ ನೋಡ್ಬೋದು ನೀವು ಶೋ ಮತ್ತು ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬೇಕು 8088162277 ನಂಬರ್ ಮೇಲೆ ಮತ್ತೆ ಇದರಲ್ಲಿ ನಾವು ಇದರಲ್ಲಿ ಏನೇನು ಬೆನಿಫಿಟ್ಸ್ ಕೊಡ್ತೀವಿ ಅಂತ ಅಂದರೆ ನಮ್ಮದು ಟೀಮ್ ಬಂದುಬಿಟ್ಟು ಬೆಂಗಳೂರು ಟೀಮ್ ಇದೆ ಸೊ ನಿಮಗೆ ಮೇಕ್ ಓವರು ಮತ್ತು ಗ್ರೂಮರು ಕೊರಿಯೋಗ್ರಾಫರು ಎಲ್ಲ ಬೆಂಗಳೂರು ಟೀಮ್ ಅವರೇ ಬರ್ತಾರೆ ಅವರೇ ನಿಮಗೆ ಯಾವ ರೀತಿಯಿಂದ
ಹೇಳಬೇಕು ಯಾವ ರೀತಿಯಿಂದ ನಡೆಯಬೇಕು ಪ್ರತಿಯೊಂದು ಅವರೇ ತಿಳಿಸ್ತಾರೆ ನಿಮಗೆ ಸೋ ಹಲೋ एवरीवन ದಿಸ್ ಇಸ್ ನೇಹಾ ಶ್ರವಣ್ मैं ना फेस ऑफ बीदर सीजन वन की विनर हूँ. आप देख सकते हो लास्ट ईयर का इवेंट इतना सक्सेसफुल रहा. ये बहुत अच्छा अपॉर्चुनिटी है लड़कियों की वजह लड़कियों के लिए स्पेशली हमारे रोशनी दी. ये सब तो इवेंट्स बैंगलोर में चलते रहते हैं सो बीदर में सभी लोग उनको बोल रहे थे कि हमें भी चाहिए ऐसा बीदर में कुछ शो बोले तो वो सीज़न वन करे थे ऑलरेडी एंड सभी लोगों के लिए अभी सीज़न टू भी लाए हैं. सो मैं चाहती हूँ कि मेरी तरह सारी लड़कियाँ आके पार्टिसिपेट करें और विन हो जाए. थैंक यू. ಭೂಮಿಗೆ ಸಂಬಂಧಪಟ್ಟಂತೆ ಏನು ಜನಗಳು ಒಂದು ಜಗಳ ಆಡ್ತಾರೆ ಏನು ಜಗಳಗಳು ನಡೆಯುತ್ತವೆ ಆ ರೀತಿಯ ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಕುರಿತು ವ್ಯಾಜ್ಯಗಳ ಕುರಿತು ಅರ್ಜಿಗಳನ್ನು ಸ್ವೀಕರಿಸುವಂತ ಸಭೆ ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಇದೊಂದು ವಿನೂತನವಾಗಿರತಕ್ಕಂತ ಸಭೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಬೀದರ್ ಜಿಲ್ಲೆಯಲ್ಲಿ ನಡೆಸಲಾಗಿದೆ. ಭೂಮಿಗಾಗಿ ಸಾಕಷ್ಟು ಜನ ಜಗಳ ಆಡ್ತಾರೆ, ಹಾಗಾಗಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಶರ್ಮಾ ಅವರು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ಭೂ ಜಗಳಗಳ ಕುರಿತು ಒಟ್ಟು ಇವತ್ತು 32 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ 15 ದಿನಗಳ ಒಳಗಾಗಿ ಈ ಭೂಮಿಯ ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. 15 ದಿನಗಳ ನಂತರ ಮತ್ತೆ ಆ ಒಂದು ಅರ್ಜಿಗಳ ಪರಿಶೀಲನೆಯನ್ನು ಮಾಡಿ ವಿಲೇವಾರಿ ಮಾಡಲಾಗುವುದು, ಆ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಹೊಲಗಳಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು, ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಮನೆ ನಿರ್ಮಿಸಿರುವಂತಹ ಕುರಿತು, ಕೃಷಿ ಭೂಮಿ ನೀರಾವರಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಜನರು ತೆಗೆದುಕೊಂಡು ಬಂದಿದ್ದಾರೆ, ಅವುಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಸುದ್ದಿಗೋಷ್ಠಿಯಲ್ಲಿ ಶಿಲ್ಪಾ ಶರ್ಮಾ ಹೇಳಿದರು. ಗ್ರಾಮೀಣ ಭಾಗದಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಯಾವುದೇ ಸಮಸ್ಯೆ ಇರುವುದಿಲ್ಲ, ಆದರೆ ಜಮೀನಿನಲ್ಲಿ ಬೆಳೆಗಳ ರಾಶಿ ಸಮಯದಲ್ಲಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಎಂದು ರೈತರು ಅಹವಾಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಜಿಲ್ಲೆಯ ಒಂದು ಶಾಲೆಗೆ ಸಂಬಂಧಪಟ್ಟವರು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿರುವ ಬಗ್ಗೆ ಮಾಹಿತಿ ಇದ್ದು, ಈಗಾಗಲೇ ಅವರಿಗೆ 3 ಬಾರಿ ನೋಟಿಸ್ ಅನ್ನು ನೀಡಲಾಗಿದೆ. ಕೆಲವರು ನಿರಂತರವಾಗಿ ಅಕ್ರಮ ಭೂ ಮಾಫಿಯಾದಲ್ಲಿ ತೊಡಗುತ್ತಿರುವ ಬಗ್ಗೆ ಮಾಹಿತಿ ಇದೆ, ಅಂಥವರ ವಿರುದ್ಧ ಎಫ್ಐಆರ್ ಹಾಕಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿಯವರು ಮಾತನಾಡಿ, ಭೂ ವ್ಯಾಜ್ಯಗಳಿಗೂ ಪೊಲೀಸ್ ಇಲಾಖೆಗೆ ಒಂದಿಷ್ಟು ಸಂಬಂಧವಿದೆ. ಭೂ ಜಗಳಗಳು ಉಂಟಾದಾಗ ಅನೇಕ ಕಡೆಗಳಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆಯುವಂತಹ ಸಂಭವ ಇರುತ್ತದೆ. ಹಾಗಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಿಕೊಟ್ರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಕಾನೂನು ಸುವ್ಯವಸ್ಥೆ ಕಾಪಾಡಬಹುದು ಎಂಬ ಒಂದೇ ಒಂದು ಸದುದ್ದೇಶದಿಂದ ಭೂ ವ್ಯಾಜ್ಯಗಳ ಸ್ವೀಕೃತ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಒಂದು ಇಲಾಖೆಯ ವತಿಯಿಂದ ಜಂಟಿಯಾಗಿ ಒಂದು ಸಭೆ ಆಯೋಜನೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡುತ್ತಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣ್ಣವರ್, ಚಂದ್ರಕಾಂತ್ ಪೂಜಾರಿ, ಬಸವ ಕಲ್ಯಾಣ ಸಹಾಯಕ ಆಯುಕ್ತರು ಸೇರಿದಂತೆ ಆಯಾ ತಾಲೂಕಿನ ತಹಸೀಲ್ದಾರರು ಉಪಸ್ಥಿತರಿದ್ದರು. ಸಂಬಂಧಿಸಿದ ವಿಷಯಗಳನ್ನು ಅವಗಾನಿಸಲು ಇವತ್ತು ಇದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಈಗ ಏನಾಗ್ತಿತ್ತು ಅಂದರೆ ನಮ್ಮ ಡಿ ಸಿ ಕಚೇರಿ ಆಗಲಿ ಅಥವಾ ಎಸ್ ಪಿ ಅವರ ಕಚೇರಿ ಆಗಲಿ ದಿನಾಲೂ 10 ಅಪ್ಲಿಕೇಶನ್ ಬಂದರೂ 3 ಅರ್ಜಿಗಳು ಜನರಲಿ ಭೂ ವ್ಯಾಜ್ಯಗಳು ಸಂಬಂಧಿಸಿದ ಇರ್ತಿತ್ತು. ಸೊ ಜನರು ಪ್ರತಿದಿನ ಅಲ್ಲಿ ಬಂದು ಬದಲಾಗಿ ಇಲ್ಲೇ ಒಂದು ಫಾರಂ ಇಲ್ಲಿ ನಾವು ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಎಸ್ ಪಿ ಅವರು ಸಿ ಇ ಓ ಅವರು ಮತ್ತು ಎಲ್ಲ ಇಲಾಖೆಗಳು ಆಫೀಸರ್ ಇಲ್ಲಿ ಇರ್ತಾರೆ ಅಂತ ಇದೇ ಒಂದು ಫಾರಂನಲ್ಲಿ ಎಲ್ಲ ಜನರು ಬರಲಿ ಎಷ್ಟು ಮಟ್ಟಕ್ಕೆ ಅವ್ರ ಪ್ರಾಬ್ಲಮನ್ನು ರಿಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಈ ಫಾರಂನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಜನರಿಗೂ ನೇರವಾಗಿ ನ್ಯಾಯ ಅಂತ ಕೊಟ್ಟಂಗ ಅದೇ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಈ ಫಾರಂ ಮುಖಾಂತರ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಮಗೆ ಫಾರ್ ಎಕ್ಸಾಂಪಲ್ ಮೇನ್ ಅಪ್ಲಿಕೇಶನ್ಸ್ ಏನು ಬಂದಿದ್ದಾವೆ ಅಂದರೆ ಒಂದು NH ನ್ಯಾಷನಲ್ ಹೈವೇ ಎಲ್ಲಿದೆ ಅದರಲ್ಲಿ ಸಂಬಂಧಪಟ್ಟಂಥ ಲ್ಯಾಂಡ್ ಎಕ್ವಿಸಿಷನ್ ಸಂಬಂಧಪಟ್ಟಂಥ ಆಗಲಿ ಅಥವಾ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗಲಿ ಸೊ ಅದಕ್ಕೆ ಕೂಡ ಜನರಿಗೂ ಒಂದು ವಿನಂತಿ ಏನಿದೆ ಟೌನ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಯಾವುದು ಪರ್ಪಸ್ಗೆ ಅವರು ಲ್ಯಾಂಡ್ ಯೂಸ್ ಐಡೆಂಟಿಫೈ ಮಾಡ್ತಾರೆ ಅವರ ಆಫೀಸ್ ಕಚೇರಿ ಡಾಕ್ಯುಮೆಂಟ್ಸ್ನಲ್ಲಿ ಅದೇ ಪರ್ಪಸ್ಗೆ ಆ ಲ್ಯಾಂಡನ್ನು ಯೂಸ್ ಆಗಬೇಕು ಬೇರೆ ಯಾವ ಫಾರ್ ಎಕ್ಸಾಂಪಲ್ ಪಾರ್ಕ್ ಇದ್ದರೆ ಅಲ್ಲಿ ಬೇರೆ ಏನು
ಕಟ್ಟಕ್ಕೆ ಆಗಲ್ಲ ನಿಮಗೆ ಅಥಾರಿಟಿ ದು ಪರ್ಮಿಷನ್ ಬೇಕಾಗುತ್ತೆ ಸೋ ಯಾರು ಯಾರು ಜನ ಅಲ್ಲಿ ಇಲ್ಲಿಗಲ್ ಆಗಿ ಮೊದಲನೇ ಹಂತದಲ್ಲೇ ಭೂ ವಿವಾದಗಳನ್ನು ನಾವು ಬಗೆಹರಿಸಿದರೆ ಕಾನೂನು ಸುವ್ಯವಸ್ಥೆ ಕಾಪಾಡಬಹುದು ಅನ್ನೋ ನಿಟ್ಟಿನಲ್ಲಿ ಡಿ ಸಿ ಅವರ ಆಧ್ವರ್ಯದಲ್ಲಿ ಇವತ್ತು ನಾವು ಈ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಬಗ್ಗೆ ಒಂದು ಕೊರತೆಗಳ ಸಭೆಯನ್ನು ಕರೆಯಲಾಗಿದೆ ಒಳ್ಳೆಯ ಜನಸ್ಪಂದನೆ ಬಂದಿದೆ ಇವತ್ತು 31 ಅಪ್ಲಿಕೇಶನ್ಸ್ ಬಂದಿದ್ದಾವೆ ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಪೊಲೀಸರ ದೃಷ್ಟಿಯ ನೋಡಿದರೆ ನಮ್ಮ ದೃಷ್ಟಿಕೋನದಿಂದ ನೋಡಿದರೆ ಕೆಲವು ಹ್ಯಾಬಿಚುವಲ್ ಲ್ಯಾಂಡ್ ಗ್ರ್ಯಾಬರ್ಸ್ ಬಗ್ಗೆ ಮಾಹಿತಿ ನಮಗೆ ನೀಡಲಾಗಿದೆ ಅವರ ಬಗ್ಗೆ ಡಿ ಸಿ ಅವರು ಇವತ್ತು ತಕ್ಷಣ FIR ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಲಾಗಿದೆ ನಾವು ಅವರ ಲಿಸ್ಟ್ ಮೇಂಟೈನ್ ಮಾಡ್ತಾ ಇದ್ದೇವೆ ಯಾರ್ಯಾರು ಲ್ಯಾಂಡ್ ಗ್ರ್ಯಾಬರ್ಸ್ ಇದ್ದಾರೆ ಹ್ಯಾಬಿಚುವಲ್ ಆಗಿ ಲ್ಯಾಂಡ್ ಗ್ರ್ಯಾಬರ್ಸ್ ಇದ್ದಾರೆ ಹ್ಯಾಬಿಚುವಲ್ ಆಗಿ ಅದೇ ರೀತಿ ಫೋರ್ಜ್ಡ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡುವವರ ವಿಷಯ ಕೂಡ ನಮ್ಮ ಗಮನಕ್ಕೆ ಬಂತು ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮ ಜರುಗಿಸ್ತೇವೆ FIR ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಾವು ಪತ್ತೆ ಮಾಡ್ತೇವೆ ಸೊ ಈ ಸಭಾಮುಖವಾಗಿ ನಾವು ಅಂಥ ಲ್ಯಾಂಡ್ ಗ್ರ್ಯಾಬರ್ಗಳಿಗೆ ನಾವು ಒಂದು ಎಚ್ಚರಿಕೆ ಕೊಡಬೇಕಂತಿದ್ದೇವೆ ನಾವು ಹಾಗೂ ಈ ಮೀಟಿಂಗ್ ಇನ್ನೊಂದು ಒಳ್ಳೆಯ ಉದ್ದೇಶ ಏನಂದರೆ ಈ ಲ್ಯಾಂಡ್ ಡಿಸ್ಪ್ಯೂಟ್ಸನ್ನು ಬಗೆಹರಿಸುವುದರಲ್ಲಿ ರೆವಿನ್ಯೂ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಸಮನ್ವಯ ಮತ್ತಷ್ಟು ಇನ್ನೂ ಶಕ್ತಿಗೊಳಿಸಬೇಕು ಇನ್ನೂ ದೃಢಗೊಳಿಸಬೇಕಂತ ನಾವು ಉದ್ದೇಶ ವ್ಯಾಜ್ಯಗಳ ಬಗ್ಗೆ ಅರ್ಜಿಗಳನ್ನು ಸ್ವೀಕರಿಸಿದ್ದೀವಿ ಆ ಅರ್ಜಿಗಳಲ್ಲಿ ವಿವಿಧ ರೀತಿಯ ಅರ್ಜಿಗಳು ನಮಗೆ ಇವತ್ತು ಬಂದಿದ್ದಾವೆ ರೆವಿನ್ಯೂ ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಆಡಿಪಿಐ ಡಿಪಾರ್ಟ್ಮೆಂಟ್ದು ಕೆಲವೊಂದು ಅರ್ಜಿಗಳೆಲ್ಲ ಬಂದಿದ್ದಾವೆ ಸೊ ಮೇಡಮು ಮತ್ತು ನಾವು ಎಸ್ ಪಿ ಸರ್ ಎಲ್ಲರೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳ ಬಗ್ಗೆ ತುರ್ತಾಗಿ ಕ್ರಮ ವಹಿಸಿ ಒಂದು 15 ದಿವಸ ಒಳಗಡೆ ಕನ್ಸ್ಟ್ರಕ್ಟಿವ್ ಆಗಿ ಒಂದು ಕ್ರಮ ವಹಿಸಬೇಕಂತ ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಈ ಥರ ಎಲ್ಲ ಅಧಿಕಾರಿಗಳು ನಾವು ಜಿಲ್ಲಾಡಳಿತದಿಂದ ಡಿ ಸಿ ಮೇಡಮ್ ಎಸ್ ಪಿ ಸರ್ ನಾನು ಬಂದು ಜೊತೆಗೆ ಎ ಸಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇವತ್ತು ಇಲ್ಲಿ ಬಂದು ಒಟ್ಟಾರೆಯಾಗಿ ಈ ಅರ್ಜಿಯನ್ನು ಆಲಿಸಿದ್ದೀವಿ ಇದಕ್ಕೊಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಪರಿಹಾರ ಕೊಡೋಕ್ಕೆ ನಾವು ಇವತ್ತು ಜೆನ್ಯೂನ್ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಆ ಅರ್ಜಿಗಳ ಬಗ್ಗೆ ತಕ್ಷಣವೇ ಕ್ರಮ ವಹಿಸಿ ಅದಕ್ಕೊಂದು ಜನರಿಗೆ ಸಹಾಯ ಆಗೋ ಥರ ಒಂದು ಪರಿಹಾರವನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳೋಕ್ಕೆ ಬಯಸುತ್ತೇನೆ ಥ್ಯಾಂಕ್ ಯು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ರಕ್ಷಣಾ ಸಮಿತಿ ಬೀದರ್ ವತಿಯಿಂದ ನಗರದ ರಂಗಮಂದಿರದಲ್ಲಿ ಅಕ್ಟೋಬರ್ 20 ಮಧ್ಯಾಹ್ನ 3 ಗಂಟೆಗೆ ನೂತನ ಸಂಸದ ಸಾಗರ್ ಖಂಡ್ರೆ ಹಾಗೂ MLC ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಒಕ್ಕೂಟದ ಪ್ರಮುಖರಾಗಿರುವಂತಹ ಅನಿಲ್ ಬೆಲ್ದಾರ್ ಅವರು ತಿಳಿಸಿದರು. ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿ ಕಾರ್ಯಕ್ರಮದ ಒಂದು ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಿ ಮಾತಾಡ್ತಾರೆ. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಪ್ರಮುಖರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಅಮೃತರಾವ್ ಚಿಮ್ಕೊಡೆ, ಪ್ರಮುಖರಾದ ಬಾಬು ಪಾಸ್ವಾನ್, ರಮೇಶ್ ಡಾಕುಳ್ಗಿ ಸೇರಿದಂತೆ ಮಹಾ ಒಕ್ಕೂಟದ ಪ್ರಮುಖರು, ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಯಘೋಷಗಳ ಮೂಲಕವಾಗಿ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಿದರು. ಅವತ್ತಿನ ದಿವಸ ಏನು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಕ್ಟೋಬರ್ 20 ರಂಗಮಂದಿರದಲ್ಲಿ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಕೂಡ ಬೆಲ್ದಾರ್ ಅವರು, ರಮೇಶ್ ಡಾಕುಳ್ಗಿ ಅವರು, ಅಮೃತರಾವ್ ಚಿಮ್ಕೊಡೆ ಅವರು ತಿಳಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರಥ ಡಾಕುಳಿಗೆ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.